Hello, in this video, you are going to learn the use of prepositions by, with, for and since. Modulu by upyoga nodana. By andre kannadadalli inda anta artha. This letter has come by courier. Ee patra courier ninda bandide. She came by train. Avalu ರೈಲಿನಿಂದ ಬಂದಿದ್ದಾಳೆ. ದಿಸ್ ಬುಕ್ ಹ್ಯಾಸ್ ಬೀನ್ ಗಿಫ್ಟೆಡ್ ಟು ಮೀ ಬೈ ಮೈ ಫ್ರೆಂಡ್. ಈ ಪುಸ್ತಕವು ನನ್ನ ಗೆಳೆಯನಿಂದ ಉಡುಗೊರೆಯಾಗಿ ಕೊಡಲ್ಪಟ್ಟಿದೆ. ದ ತಾಜ್ಮಹಲ್ ವಾಸ್ ಬಿಲ್ಟ್ ಬೈ ಶಹಜಹಾನ್. ತಾಜ್ಮಹಲ್ ಶಹಜಹಾನ್ನಿಂದ ಕಟ್ಟಲ್ಪಟ್ಟಿತು. ಶೀಸ್ ಆನರ್ಡ್ ಬೈ ದ ಪ್ರೆಸಿಡೆಂಟ್. ಅವಳು ಅಧ್ಯಕ್ಷನಿಂದ ಗೌರವಿಸಲ್ಪಟ್ಟಿದ್ದಾಳೆ. Public property was damaged by some miscreants. Sarvajanika aastiyu kelavu kidigedigalinda haanigolagayitu. Some huts were blown away by the storm. Kelavu gudiselugalu birugaliyindagi haari hodavu. Some houses were washed away by the floods. Kelavu manegalu pravahadindagi kochchi hogalpattavu. We were completely wet by the rain. ನಾವು ಮಳೆಯಿಂದಾಗಿ ಸಂಪೂರ್ಣವಾಗಿ ತೋಯಿಸಿಕೊಂಡೆವು. ವಿ ವರ್ ಇಂಪ್ರೆಸ್ಡ್ ಬೈ ಹಿಸ್ ಸ್ಪೀಚ್. ನಾವು ಅವನ ಭಾಷಣದಿಂದ ಪ್ರಭಾವಿತರಾದೆವು. ಐ ವಾಸ್ ಶಾಕ್ಡ್ ಎಟ್ ಬೈ ಹಿಸ್ ಸ್ಟೇಟ್ಮೆಂಟ್. ಅವನ ಹೇಳಿಕೆಯಿಂದ ನಾನು ಅವಾಕ್ಕಾದೆನು. ದ ಆಡಿಯನ್ಸ್ ವಾಸ್ ಮೆಸ್ಮರೈಸ್ಡ್ ಬೈ ಹರ್ ಪರ್ಫಾರ್ಮೆನ್ಸ್. ಪ್ರೇಕ್ಷಕರು ಅವಳ ಪ್ರದರ್ಶನದಿಂದ ಸಮ್ಮೋಹಿತರಾದರು. All are informed to assemble by 5 PM. ಸಂಜೆ 5 ಗಂಟೆಯೊಳಗಾಗಿ ಸೇರುವಂತೆ ಎಲ್ಲರಿಗೂ ತಿಳಿಸಲಾಗಿದೆ. ನೋಡಿ, ಇಲ್ಲಿ ವ್ಯತ್ಯಾಸವನ್ನು ಗಮನಿಸಿ. ಅಟ್ 5 PM ಅಂತಿದ್ದರೆ 5 ಗಂಟೆಗೆ ಸರಿಯಾಗಿ ಅಂತ ಅರ್ಥ ಕೊಡ್ತಾ ಇತ್ತು. ಬೈ 5 PM ಅಂದರೆ 5ರ ಒಳಗಾಗಿ ಅಂತ ಅರ್ಥ. ಫಿನಿಶ್ ಯುವರ್ ವರ್ಕ್ ಬೈ ಈವ್ನಿಂಗ್. ನಿನ್ನ ಕೆಲಸವನ್ನು ಸಂಜೆಯೊಳಗೆ ಮುಗಿಸು. ಇಟ್ ಈಸ್ ಎಕ್ಸಾಕ್ಟ್ಲಿ 7 PM ಬೈ ಮೈ ವಾಚ್. ನೋಡಿ, ಇಲ್ಲಿ ಬೈ ಅಂದರೆ ಪ್ರಕಾರ ಅಂತ, ಅದರ ಪ್ರಕಾರ, ನನ್ನ ವಾಚಿನ ಪ್ರಕಾರ ಅಂತ. ನನ್ನ ವಾಚಿನ ಪ್ರಕಾರ ಈಗ ಸರಿಯಾಗಿ ಸಂಜೆಯ 7 ಗಂಟೆಯಾಗಿದೆ. ದಿಸ್ ಐಟಮ್ ಈಸ್ ಗುಡ್ ಬೈ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. ಗೋಲ್ಡ್ ಈಸ್ ಸೋಲ್ಡ್ ಬೈ ಗ್ರಾಮ್ಸ್ ವೈಲ್ ಐರ್ನ್ ಬೈ ಕಿಲೋಸ್. ಕಬ್ಬಿಣವು ಕಿಲೋಗಳಲ್ಲಿ ಮಾರಾಟವಾದರೆ ಚಿನ್ನವು ಗ್ರಾಮ್ಗಳಲ್ಲಿ ಮಾರಾಟವಾಗುತ್ತದೆ. ಇಲ್ಲಿ ಬೈ ಅನ್ನುವುದು ಪಕ್ಕದಲ್ಲಿ ಅಂತ ಸೂಚಿಸುತ್ತದೆ. ಸಮ್ವನ್ ಈಸ್ ಸಿಟಿಂಗ್ ಬೈ ಹಿಮ್. ಯಾರೋ ಒಬ್ಬನು ಅವನ ಪಕ್ಕದಲ್ಲಿ ಕುಳಿತಿದ್ದಾನೆ. ಐ ಸ್ಯಾಟ್ ಅ ವೈಲ್ ಬೈ ದ ಫೈರ್. ನಾನು ಸ್ವಲ್ಪ ಹೊತ್ತು ಬೆಂಕಿಯ ಪಕ್ಕದಲ್ಲಿ ಕುಳಿತಿದ್ದೆ. ಯು ಕೆನ್ ಸೀ ಅ ಸ್ಮಾಲ್ ಹಿಲ್ ಬೈ ದ ಲೇಕ್. ಸರೋವರದ ಪಕ್ಕದಲ್ಲಿ ನೀವು ಒಂದು ಬೆಟ್ಟವನ್ನು ಕಾಣಬಹುದು. ಅ ಕಾರ್ ಕಾಟ್ ಫೈರ್ ಬೈ ಆಕ್ಸಿಡೆಂಟ್. ಅವಘಡದಿಂದಾಗಿ ಕಾರಿಗೆ ಬೆಂಕಿ ಅಂಟಿಕೊಂಡಿತು. ಐ ಮೆಟ್ ಹರ್ ಬೈ ಚಾನ್ಸ್. ನಾನು ಆಕಸ್ಮಿಕವಾಗಿ ಅವಳನ್ನು ಭೇಟಿಯಾದೆನು. ಇಟ್ ಹ್ಯಾಪೆಂಡ್ ಬೈ ಮಿಸ್ಟೇಕ್. ತಪ್ಪಿನಿಂದಾಗಿ ಇದು ನಡೆದು ಹೋಯಿತು. ಇಂಡಿಯಾ ಒನ್ ದ ಮ್ಯಾಚ್ ಬೈ 30 ರನ್ಸ್. ಭಾರತವು 30 ರನ್ಗಳ ಅಂತರದಿಂದ ಗೆದ್ದಿತು. ದಿಸ್ ಟೈಮ್ ದ ಸೆಕ್ರೆಟರಿ ಈಸ್ ಇಲೆಕ್ಟೆಡ್ ಬೈ ಡ್ರಾ ಆಫ್ ಲಾಟ್ಸ್. ಈ ಬಾರಿ ಕಾರ್ಯದರ್ಶಿಯನ್ನು ಚೀಟಿ ಎತ್ತುವುದರ ಮೂಲಕ ಆಯ್ಕೆ ಮಾಡಲಾಯಿತು. ದ ಡಿಸೀಸ್ಡ್ ಈಸ್ ಸರ್ವೈವ್ಡ್ ಬೈ ಅ ವೈಫ್ ಆ್ಯಂಡ್ 2 ಚಿಲ್ಡ್ರನ್. ಮೃತರು ಒಬ್ಬ ಹೆಂಡತಿ ಮತ್ತು 2 ಮಕ್ಕಳನ್ನು ಅಗಲಿದ್ದಾರೆ. ಸರ್ಟನ್ ಥಿಂಗ್ಸ್ ಆರ್ ಲರ್ನ್ಡ್ ಬೈ ಎಕ್ಸ್ಪೀರಿಯನ್ಸ್. ಕೆಲವು ವಿಚಾರಗಳನ್ನು ಅನುಭವದಿಂದ ಕಲಿಯಲಾಗುತ್ತದೆ. ಬೈ ದ ವೇ, ಹೂ ಇಸ್ ದಿಸ್ ಮ್ಯಾನ್? ಅಂದ ಹಾಗೆ ಈ ವ್ಯಕ್ತಿ ಯಾರು? ಬೈ ದ ಬೈ, ಯು ವಿಲ್ ಬಿ ಪ್ರಮೋಟೆಡ್ ನೆಕ್ಸ್ಟ್ ಮಂತ್. ಅಂದ ಹಾಗೆ ಮುಂದಿನ ತಿಂಗಳು ನಿನಗೆ ಬಡ್ತಿ ಕೊಡಲಾಗುವುದು. ಬೈ ಆಲ್ ಮೀನ್ಸ್ ಯು ಕ್ಯಾನ್ ಪಾರ್ಟಿಸಿಪೇಟ್. ಧಾರಾಳವಾಗಿ ನೀನು ಭಾಗವಹಿಸಬಹುದು. ಬೈ ನೋ ಮೀನ್ಸ್ ಯು ಶ್ಯಾಲ್ ಬಿ ಅಲೌಡ್ ಇನ್ಸೈಡ್. ಯಾವ ಕಾರಣಕ್ಕೂ ನಿನ್ನನ್ನು ಒಳಗೆ ಪ್ರವೇಶ ಮಾಡಲು ಬಿಡುವುದಿಲ್ಲ. ಈಗ ವಿತ್ತನ್ನು ಹೇಗೆ ಬಳಸ್ತೀವಿ ಅಂತ ನೋಡೋಣ. ವಿತ್ ಅನ್ನು ನಾವು ಕನ್ನಡದಲ್ಲಿ ಇಂದ ಅಂತಲೇ ಉಪಯೋಗ ಮಾಡ್ತೀವಿ.
ಆದರೆ ಈ ಸದ್ಯ ಇಲ್ಲಿ ಕೊಡ್ತಕ್ಕಂಥದ್ದು ವಿತ್ ಅಂದರೆ ಯಾವುದೋ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಏನನ್ನಾದರೂ ಉಪಯೋಗಿಸಿ ಮಾಡ್ತೀವಲ್ಲ ಆಗ ವಿತ್ತನ್ನು ಬಳಸೋದು ಜಾಸ್ತಿ. ವಾಶ್ ಯುವರ್ ಹ್ಯಾಂಡ್ಸ್ ವಿತ್ ಸೋಪ್, ನಿನ್ನ ಕೈಗಳನ್ನು ಸಾಬೂನಿನಿಂದ ತೊಳೆ. ಓಪನ್ ದ ಡೋರ್ ವಿತ್ ಡೂಪ್ಲಿಕೇಟ್ ಕೀ, ಎರಡನೆಯ ಚಾವಿಯಿಂದ ಬಾಗಿಲನ್ನು ತೆರೆ. ಕಟ್ ದ ಕುಕುಂಬರ್ ವಿತ್ ಅ ನೈಫ್, ಸೌತೆಕಾಯಿಯನ್ನು ಚಾಕುವಿನಿಂದ ಕತ್ತರಿಸು. ದ ಥೀಫ್ ಈಸ್ ಟೈಡ್ ವಿತ್ ಅ ರೋಪ್ ಟು ಅ ಪೋಲ್, ಆ ಕಳ್ಳನನ್ನು ಒಂದು ಕಂಬಕ್ಕೆ ಹಗ್ಗದಿಂದ ಕಟ್ಟಲಾಯಿತು. ಇಲ್ಲಿ ವಿತ್ ಅನ್ನು ಜೊತೆಗೆ ಅನ್ನುವ ಅರ್ಥದಲ್ಲಿ ಬಳಸ್ತಿದ್ದೀವಿ. ಐ ಆಮ್ ಆಲ್ವೇಸ್ ವಿತ್ ಯು, ನಾನು ಸದಾ ನಿನ್ನ ಜೊತೆಗಿರುತ್ತೇನೆ. ಹಿ ವೆಂಟ್ ಔಟ್ ವಿತ್ ಹಿಸ್ ಫ್ರೆಂಡ್ಸ್, ಅವನು ಅವನ ಗೆಳೆಯರೊಂದಿಗೆ ಹೊರಗೆ ಹೋದನು. ಐ ಡಿಸ್ಕಸ್ಡ್ ದ ಮ್ಯಾಟರ್ ವಿತ್ ದೆಮ್, ನಾನು ಅವರೊಂದಿಗೆ ಆ ವಿಷಯದ ಬಗ್ಗೆ ಚರ್ಚೆ ಮಾಡಿದೆ. ಮೈ ಚಿಲ್ಡ್ರನ್ ಡೋಂಟ್ ಸ್ಟೇ ವಿತ್ ಮೀ, ನನ್ನ ಮಕ್ಕಳು ನನ್ನ ಜೊತೆಗೆ ವಾಸ ಮಾಡುವುದಿಲ್ಲ. ಅ ಸೋಪ್ ಈಸ್ ಫ್ರೀ ವಿತ್ ದಿಸ್ ಆಯಿಲ್ ಟಿನ್, ಈ ಎಣ್ಣೆಯ ಡಬ್ಬದೊಂದಿಗೆ ಒಂದು ಸಾಬೂನು ಉಚಿತವಾಗಿದೆ. ಹಿ ವಾಸ್ ಕಾಟ್ ವಿತ್ ಸ್ಟೋಲನ್ ಐಟಮ್ಸ್, ಕದ್ದ ವಸ್ತುಗಳೊಂದಿಗೆ ಅವನನ್ನು ಹಿಡಿಯಲಾಯಿತು. ಶಿ ಈಸ್ ಆ್ಯಂಗ್ರಿ ವಿತ್ ಮೀ, ಅವಳು ನನ್ನೊಂದಿಗೆ ಸಿಟ್ಟಾಗಿದ್ದಾಳೆ. ಮೈ ಬುಕ್ ಈಸ್ ವಿತ್ ಯು, ನನ್ನ ಪುಸ್ತಕವು ನಿನ್ನಲ್ಲಿ ಇದೆ. ಮೈ ಟೀಚರ್ಸ್ ಆರ್ ಹ್ಯಾಪಿ ವಿತ್ ಮೈ ಪರ್ಫಾರ್ಮೆನ್ಸ್, ನನ್ನ ಶಿಕ್ಷಕರು ನನ್ನ ಪ್ರದರ್ಶನದಿಂದ ಖುಷಿಯಾಗಿದ್ದಾರೆ. ಪೀಪಲ್ ಆರ್ ಡಿಸಪಾಯಿಂಟೆಡ್ ವಿತ್ ದ ಪ್ರೆಸೆಂಟ್ ಗವರ್ನ್ಮೆಂಟ್, ಇಂದಿನ ಸರ್ಕಾರದಿಂದ ಜನರಿಗೆ ನಿರಾಸೆಯಾಗಿದೆ. ದ ಹೌಸ್ ವಿತ್ ಲಾರ್ಜ್ ಗೇಟ್ ಈಸ್ ಆರ್ಸ್, ದೊಡ್ಡ ಗೇಟುಳ್ಳ ಮನೆ ನಮ್ಮದು. ಈಗ ಫಾರ್ ಅನ್ನು ಹೇಗೆ ಉಪಯೋಗಿಸುತ್ತವೆ ಅಂತ ನೋಡೋಣ. ಅಂದರೆ ಗೆ ಅಥವಾ ಕೆ ಅನ್ನುವ ಜೊತೆಗೆ ಅದು ಬರುತ್ತೆ, ನೋಡೋಣ ಹೇಗೆ ಅಂತ. ಐ ಹ್ಯಾವ್ ಬಾಟ್ ದಿಸ್ ಬೈಕ್ ಫಾರ್ 30,000 rupees, ನಾನು ಈ ಬೈಕನ್ನು 30,000 rupees ಕೊಂಡಿದ್ದೇನೆ. ದಿಸ್ ಹೌಸ್ ಈಸ್ ಫಾರ್ ಸೇಲ್, ಈ ಮನೆ ಮಾರಾಟಕ್ಕೆ ಇದೆ. ಟೇಕ್ ರೆಸ್ಟ್ ಫಾರ್ ನೌ, ಸದ್ಯಕ್ಕೆ ವಿಶ್ರಮಿಸು. ಗೋ ಫಾರ್ ಅ ಟೆಸ್ಟ್ ಡ್ರೈವ್ಗೆ ಹೋಗು. ಲೆಟ್ ಅಸ್ ಗೋ ಫಾರ್ ಅ ವಾಕ್, ನಾವು ಕಾಲ್ನಡಿಗೆಯಲ್ಲಿ ಹೋಗೋಣ. ಥ್ಯಾಂಕ್ಸ್ ಫಾರ್ ಮೇಕಿಂಗ್ ಮೀ ದ ಕ್ಯಾಪ್ಟನ್, ನನ್ನನ್ನು ಕ್ಯಾಪ್ಟನ್ ಮಾಡಿದ್ದಕ್ಕೆ ಧನ್ಯವಾದಗಳು. ದಿಸ್ ಹೌಸ್ ಈಸ್ ಸೋಲ್ಡ್ ಫಾರ್ 50 lakhs, ಈ ಮನೆಯನ್ನು 1,00,000 rupees ಮಾರಾಟ ಮಾಡಲಾಗಿದೆ. ರೈಟ್ ಅನ್ ಎಂಟಾನಿಮ್ ಫಾರ್ ಈಚ್ ವರ್ಡ್, ಪ್ರತಿಯೊಂದು ಶಬ್ದಕ್ಕೂ ವಿರುದ್ಧಾರ್ಥಕ ಶಬ್ದವನ್ನು ಬರೆಯಿರಿ. ನಾನು ಬಸ್ ನಿಲ್ದಾಣದಲ್ಲಿ ನಿನಗಾಗಿ, ದೀಸ್ ಫ್ರೂಟ್ಸ್ ಆರ್ ಕೆಪ್ಟ್ ಫಾರ್ ಹಿಮ್, ಈ ಹಣ್ಣುಗಳನ್ನು ಅವನಿಗಾಗಿ ಇಡಲಾಗಿದೆ. ಐ ಹ್ಯಾವ್ ಡನ್ ಇಟ್ ಫಾರ್ ಯುವರ್ ಬೆನಿಫಿಟ್, ನಾನು ನಿನ್ನ ಲಾಭಕ್ಕಾಗಿ ಇದನ್ನು ಮಾಡಿದ್ದೇನೆ. ಫೋನ್ಸ್ ಆರ್ ಯೂಸ್ಡ್ ಫಾರ್ ಕಮ್ಯುನಿಕೇಷನ್, ದೂರವಾಣಿಗಳನ್ನು ಸಂಪರ್ಕಕ್ಕೋಸ್ಕರ ಉಪಯೋಗಿಸಲಾಗುತ್ತದೆ. ಐ ವಾಂಟ್ ಲೀವ್ ಫಾರ್ 2 days, ನನಗೆ 2 ದಿನಗಳ ರಜೆ ಬೇಕು. ಶಿ ಇಸ್ ಪ್ರಿಪೇರಿಂಗ್ ಫಾರ್ ದ ಸಿವಿಲ್ ಸರ್ವೀಸಸ್ ಎಕ್ಸಾಮಿನೇಷನ್, ಅವಳು ನಾಗರಿಕ ಸೇವೆಯ ಪರೀಕ್ಷೆಗಾಗಿ ತಯಾರಿ ನಡೆಸಿದ್ದಾಳೆ. ಥ್ಯಾಂಕ್ ಯು ಫಾರ್ ಯುವರ್ ಹೆಲ್ಪ್, ನಿನ್ನ ಸಹಾಯಕ್ಕೆ ಆಭಾರಿಯಾಗಿದ್ದೇನೆ. ಟೇಕ್ ಬ್ಯಾಲೆನ್ಸ್ಡ್ ಡಯಟ್ ಫಾರ್ ಗುಡ್ ಹೆಲ್ತ್, ಒಳ್ಳೆಯ ಆರೋಗ್ಯಕ್ಕಾಗಿ ಸಮತೋಲನ ಆಹಾರವನ್ನು ತೆಗೆದುಕೋ. ₹500 ಈಸ್ ಫಾರ್ ಮೇಂಟೆನೆನ್ಸ್, ನಿರ್ವಹಣಾ ವೆಚ್ಚವಾಗಿ ₹500. ವಿ ಆರ್ ಹಿಯರ್ ಫಾರ್ ಯು, ಡೋಂಟ್ ವರಿ, ನಾವು ನಿನಗಾಗಿ ಇದ್ದೇವೆ, ಚಿಂತಿಸಬೇಡ. ಐ ವರ್ಕ್ಡ್ ಅಟ್ ಇನ್ಫೋಸಿಸ್ ಫಾರ್ 2 years, ನಾನು 2 ವರ್ಷಗಳವರೆಗೆ ಇನ್ಫೋಸಿಸ್ನಲ್ಲಿ ಕೆಲಸ ಮಾಡಿದೆ. ಐ ಎಕ್ಸಸೈಸ್ ಫಾರ್ ಎನ್ ಆರ್ ಡೈಲಿ, ನಾನು ಪ್ರತಿದಿನವೂ 1 ಗಂಟೆ ವ್ಯಾಯಾಮ ಮಾಡುತ್ತೇನೆ. ಶಿ ಬಿಕಮ್ಸ್ ಆ್ಯಂಗ್ರಿ ಫಾರ್ ನೋ ರೀಸನ್, ಅವಳು ಕಾರಣವಿಲ್ಲದೆಯೇ ಸಿಟ್ಟಾಗುತ್ತಾಳೆ. ಈಗ ಸಿನ್ಸ್ ಹೇಗೆ ಉಪಯೋಗ ಆಗುತ್ತೆ ಅಂತ ನೋಡೋಣ.
ಸಿನ್ಸ್ ಮತ್ತು ಫಾರ್ ಕನ್ನಡದಲ್ಲಿ ಎರಡಕ್ಕೂ ಇಂದ ಅಂತ ಬಳಸಿದ್ರು ಕೂಡ ಒಂದನ್ನು ಅವಧಿಗೆ ಬಳಸ್ತೀವಿ, ಫಾರನ್ನು ಅವಧಿಗೆ ಬಳಸ್ತೀವಿ, ಸಿನ್ಸನ್ನು ಪಾಯಿಂಟ್ ಆಫ್ ಟೈಮ್ಗೆ ಬಳಸ್ತೀವಿ. ಇಲ್ಲಿ ಎಕ್ಸಾಂಪಲ್ಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಐ ಹ್ಯಾವ್ ಬೀನ್ ವೇಟಿಂಗ್ ಸಿನ್ಸ್ 8 AM. ಇಲ್ಲಿ 8 AM ಅನ್ನೋದು ಪಾಯಿಂಟ್ ಆಫ್ ಟೈಮ್. ಅದೇ 2 hours ಇತ್ತು, 4 hours ಇತ್ತು ಅಂದರೆ ಅದು ಅವಧಿ ಆಗ್ತಾ ಇತ್ತು, ಆವಾಗ ಫಾರ್ ಯೂಸ್ ಮಾಡ್ತಿದ್ವಿ. ಅದಕ್ಕೆ ಇಲ್ಲಿ ಸಿನ್ಸ್ ಯೂಸ್ ಆಗಿದೆ. ನಾನು 8 ಗಂಟೆಯಿಂದ ಕಾಯುತ್ತಲೇ ಇದ್ದೇನೆ. ದೇ ಆರ್ ಆನ್ ಜಾಬ್ ಸಿನ್ಸ್ ಮಾರ್ನಿಂಗ್. ಅವರು ಬೆಳಗ್ಗೆಲಿಂದಲೇ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಮೈ ಫ್ಯಾಮಿಲಿ ಹ್ಯಾಸ್ ಬೀನ್ ಸ್ಟೇಯಿಂಗ್ ಹಿಯರ್ ಸಿನ್ಸ್ 1990. ನನ್ನ ಕುಟುಂಬ ಇಲ್ಲಿ 1990 ವಾಸವಾಗಿದೆ. ಶೀಸ್ ಹ್ಯಾಪಿ ಸಿನ್ಸ್ ಯುವರ್ ಅರೈವಲ್. ನಿನ್ನ ಆಗಮನವಾದಾಗಿನಿಂದ ಅವಳು ಸಂತೋಷದಿಂದ ಇದ್ದಾಳೆ. ನಥಿಂಗ್ ಹ್ಯಾಸ್ ಬೀನ್ ಡನ್ ಸಿನ್ಸ್ ಯುವರ್ ಡಿಪಾರ್ಚರ್. ನಿನ್ನ ನಿರ್ಗಮನವಾದಾಗಿನಿಂದ ಏನನ್ನೂ ಮಾಡಲಾಗಿಲ್ಲ. ಈಗ ನೀವು ಎಲ್ಲ ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಸರಿಯಾಗಿ ಕೇಳಿಸ್ಕೊಂಡ್ರೆ, ಇದು ಬೇರೆ ವಿಡಿಯೋಗಳನ್ನು ನೋಡಿದಂತೆ ಅಲ್ಲ. ಈಗ ಮತ್ತೊಂದು ಸಾರಿ ನೀವು ಇದನ್ನು ಮತ್ತೆ ಕೇಳ್ತಾ ಬರಬೇಕು. ಅಲ್ಲಲ್ಲಿ ನಿಲ್ಲಿಸಿಬಿಟ್ಟು ಪ್ರತಿಯೊಂದು ವಾಕ್ಯನೂ ಬರ್ಕೋಬೇಕು. ಬರ್ಕೊಂಡು ಅದು ಏನನ್ನತ್ತೆ ಅನ್ನೋದನ್ನು ಕೇಳಿ ಮತ್ತೆ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. ಹೀಗೆ ಮತ್ತೆ ಬರೆದು ಇಟ್ಕೊಂಡಿದ್ದನ್ನು ಪದೇ ಪದೇ ಅಂತ ಇರಬೇಕು. ಒಂದು ವಾಕ್ಯ ಕಲಿತಿದ್ದು ಅದು ಎಕ್ಸಾಕ್ಟ್ಲಿ ಹಾಗೆ ನಿಮಗೆ ತಲೆಯಲ್ಲಿ ಉಳಿಬೇಕು. ಅಂದಾಗ ಮಾತ್ರ ಇಂಗ್ಲೀಷ್ ಬರುತ್ತೆ. ನಾನು ಮುಂದೆ ಈ ವಾಕ್ಯಗಳನ್ನು ಕನ್ನಡದಲ್ಲಿ ಕೊಟ್ಟಾಗ ಇಂಗ್ಲೀಷ್ನಲ್ಲಿ ಬರೀಲಿಕ್ಕೆ ಬರಬೇಕು. ಯಾವಾಗ ಅದು ಬಂತೋ ಆಗ ನಿಮಗೆ ಇಂಗ್ಲೀಷ್ ಬರುತ್ತೆ ಅಂತ ಅರ್ಥ. ಒಂದು ವೇಳೆ ಬರಲಿಲ್ಲ ಅಂದರೆ ಮತ್ತೆ ನೀವು ಕಲಿಬೇಕಂತ ಅರ್ಥ. ಅದಕ್ಕಾಗಿ ನೋಡ್ಕೊಳ್ಳಿ. ಓಕೆ.